ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ಕಾರಿ ಶಾಲೆಗಳ ವಿಲೀನ ಬೇಡ, ಎಲ್ಲಾ ಶಾಲೆಗಳನ್ನು ಉಳಿಸಿ. ತುಮಕೂರಿನಲ್ಲಿ ಎಸ್ಐಒ ಸಂಘಟನೆ ಒತ್ತಾಯ. ರಾಷ್ಟ್ರೀಯ ಹೆದ್ದಾರಿ 206ಕ್ಕೆ ಜಮೀನು ನೀಡಿದ ರೈತರಿಗೆ ಅನ್ಯಾಯ, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೈತರು ಸಜ್ಜು. ಗುಡಿಸಲಿಗೆ ಆಕಸ್ಮಿಕ ಬೆಂಕಿ, 24 ಕುರಿಗಳು 4 ದನಗಳು ಸಜೀವ ದಹನ. ಮಾಗಡಿ ತಾಲೂಕು ಅಗಳಕೋಟೆಯಲ್ಲಿ ಈ ದುರಂತ. ತುಮಕೂರಿನಲ್ಲಿ ಮುಂದುವರೆದಿದೆ ಬೀಡಾಡಿ ದನಗಳ ಹಾವಳಿ, ನಗರ ಪಾಲಿಕೆ ನಿರ್ಲಕ್ಷ್ಯ. ವಾರ್ತೆಗಳ ವಿವರ. ಮುಖ್ಯಮಂತ್ರಿಗಳು ಸರ್ಕಾರಿ ಶಾಲೆಗಳ ವಿಲೀನ ಮಾಡುವ ನಿರ್ಧಾರ ಕೈಬಿಡಬೇಕು ಎಂದು ತುಮಕೂರಿನಲ್ಲಿ ಎಸ್ಐಒ ಸಂಘಟನೆ ಒತ್ತಾಯಿಸಿದೆ. ಸರ್ಕಾರಿ ಶಾಲೆಗಳು ಬಡ ಮಕ್ಕಳ ಪಾಲಿನ ಜ್ಞಾನ ದೇಗುಲಗಳೇ ಸರಿಯೇ? ಖಾಸಗಿ ಶಾಲೆಗಳಿಗೆ ಹೆಚ್ಚು ಹಣ ಕೊಟ್ಟು ಸೇರಿಸಲಾಗದ ಬಡವರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುತ್ತಾರೆ. ಆದರೆ ಸರ್ಕಾರಿ ಶಾಲೆಗಳಿಗೆ ಇದೀಗ ಕುತ್ತು ಎದುರಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳೇ ಇಂಥದ್ದೊಂದು ಶಾಕ್ ನೀಡಿದ್ದಾರೆ. ಮೊನ್ನೆ ಮಂಡಿಸಿದ ಬಜೆಟ್ ವೇಳೆ ತಮ್ಮ ಭಾಷಣದಲ್ಲಿ ಕಡಿಮೆ ಹಾಜರಾತಿ ಇರುವ ಸುಮಾರು 28,847 ಶಾಲೆಗಳನ್ನು ವಿಲೀನ ಮಾಡುವ ವಿಚಾರ ತಿಳಿಸಿದ್ದಾರೆ. ಇದು ನಿಜಕ್ಕೂ ಆಘಾತಕಾರಿ ವಿಚಾರ ಎಂದು ಸ್ಟೂಡೆಂಟ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಇನಾಮುಲ್ಲಾ ಖಾನ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಂವಿಧಾನಾತ್ಮಕ ಆಶಯಗಳಿಗೆ ಪೂರಕವಾಗಿ ಶಿಕ್ಷಣ ವ್ಯವಸ್ಥೆ ರೂಪುಗೊಳ್ಳಬೇಕು. ಸರ್ವರಿಗೂ ಉಚಿತ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಬೇಕಾಗಿರುವುದು ಸರ್ಕಾರದ ಆದ್ಯ ಕರ್ತವ್ಯ. ಆದರೆ ಸರ್ಕಾರದ ಮುಖ್ಯಮಂತ್ರಿಯೇ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಮಾತನಾಡಿರುವುದು ವಿಪರ್ಯಾಸ ಎಂದು ದೂರಿದರು. ರಾಜ್ಯದಲ್ಲಿ 10 ಮಕ್ಕಳಿಗಿಂತ ಕಡಿಮೆ ಇರುವ ಶಾಲೆಗಳು 8,000 ಇವೆ. 30 ಮಕ್ಕಳಿಗಿಂತ ಕಡಿಮೆ ಇರುವ 13,000 ಶಾಲೆಗಳಿವೆ. ಆದರೆ ಮುಖ್ಯಮಂತ್ರಿಗಳು ಅದ್ಯಾವ ಆಧಾರದಲ್ಲಿ 28,000 ಶಾಲೆಗಳ ವಿಲೀನ ಮಾಡುತ್ತೇವೆ ಎಂದು ಹೇಳಿದ್ದಾರೋ ಗೊತ್ತಿಲ್ಲ. ಶಾಲೆಗಳ ವಿಲೀನ ಖಾಸಗೀಕರಣ ಮತ್ತು ವ್ಯಾಪಾರೀಕರಣಕ್ಕೆ ದಾರಿಯಾಗಲಿದೆ ಎಂದರು. ಪೋಸ್ಟ್ ಲೆಟರ್ ಮತ್ತು ಸಹಿ ಸಂಗ್ರಹ ಅಭಿಯಾನದ ಮೂಲಕ ಸರ್ಕಾರಿ ಶಾಲೆಗಳ ವಿಲೀನ ಮಾಡದಂತೆ ಅಭಿಯಾನ ಕೈಗೊಳ್ಳುತ್ತೇವೆ. ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರ ಬದಲಿಸಬೇಕು, ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಮೊಹಮ್ಮದ್ ಎಚ್ಚರಿಕೆ ನೀಡಿದರು. ನಾವು ನೋಡಬೇಕಂದ್ರೆ ನಮ್ಮ ಯಾವ ಸ್ಲಮ್ ಕಡೆ ಜಾಸ್ತಿ, ನಜರಾಬಾದ್ ಕಡೆ ಇರ್ಬೋದು, ಆದ್ರೆ ಸಿರಾಗೇಟ್ ಹಿಂದೆ ಇರುತ್ತೆ, ಎಸ್ ಆರ್ ಕಾಲೋನಿ ಆ ಕಡೆ ಇರ್ಬೋದು, ಎಸ್ ಎನ್ ಪಾಯಿಂಟ್ ಇರ್ಬೋದು, ಆತರ ಅಲ್ಲಿ ಹತ್ತಿರ ತರ ಶಾಲೆಗಳಿದಾವೆ ಸರ್. ಅವರು ಏನು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ, ಆದ್ರೆ ನಾವು ಟ್ರಾನ್ಸ್ಪೋರ್ಟ್ ಬರೀ ಒಂದೇ ಪಿಕಪ್ ಪಾಯಿಂಟ್ ಇರುತ್ತೆ, ಸರ್ಕಾರ ನಿರ್ಧಾರ ಒಂದೇ ಪಿಕಪ್ ಪಾಯಿಂಟ್ ಇಂದ ಕಾಮನ್ ಪಾಯಿಂಟ್ ಇರುತ್ತೆ, ಅಲ್ಲಿಂದ ಪಿಕಪ್ ಮಾಡಿ. ಆದ್ರೆ ಶಾಲೆಗಳಿಗೆ ಬಸ್ ಹೋಗ್ತಾವ ಅಂತ ನಾವು ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಗಮನ ಹರಿಸ್ಬೇಕು ಸರ್. ಆ ಶಾಲೆಗಳಿಗೆ ನಿಜವಾಗ್ಲೂ ಬಸ್ ಕೂಡ ತಲುಪುತ್ತಾ ಆ ಶಾಲೆಗಳ ಹತ್ತಿರ ಅಂತ ನಾವು ಯೋಚನೆ ಮಾಡಬೇಕು. ಈಗಾಗಲೇ ನಾವು ಈ ಕ್ರಮವು ಟೀಚರ್ಸ್ ಭರ್ತಿ ಮಾಡೋದ್ರ ಅದರಲ್ಲಿ ಗಮನ ಹರಿಸ್ತಿಲ್ಲ, ಬರೀ ಸರ್ಕಾರಿ ಶಾಲೆಗಳು ಮುಚ್ಚುವ ಪ್ರಯತ್ನ ಮಾಡ್ತಾರೆ. ಮುಖಂಡರಾದ ಮೊಹಮ್ಮದ್ ಶೋಯೇಬ್ ಇಬ್ರಾಹಿಂ ಸುದ್ದಿಗೋಷ್ಠಿಯಲ್ಲಿದ್ದರು. ತಿಪಟೂರು ತಾಲೂಕು ಕೆರೆಗೋಡಿ ಗ್ರಾಮದಲ್ಲಿ ತೆಂಗಿನ ಮರ ಉರುಳಿ ಬಿದ್ದು ರೈತರೊಬ್ಬರು ಮೃತಪಟ್ಟಿದ್ದಾರೆ. ತಿಪಟೂರು ತಾಲೂಕು ಕೆರೆಗೋಡಿ ಗ್ರಾಮದಲ್ಲಿ ತೆಂಗಿನ ಮರ ಉರುಳಿ ಬಿದ್ದು ರೈತರೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗ್ರಾಮದ ಹಾಲಿನ ಮನೆ ಕುಮಾರಸ್ವಾಮಿ ಮೃತ ದುರ್ದೈವೆ. ಕುಮಾರಸ್ವಾಮಿ ತಮ್ಮ ತೋಟದಲ್ಲಿ ಪಂಪ್ ಸೆಟ್ ಆನ್ ಮಾಡುವಾಗ ಪಕ್ಕದಲ್ಲಿದ್ದ ತೆಂಗಿನ ಮರ ಇವರ ಮೇಲೆ ಬಿದ್ದಿತು. ಇವರು ಸ್ಥಳದಲ್ಲೇ ಅಸು ನೀಗಿದ್ರು. ತೆಂಗಿನ ಮರದ ಬೇರು ಕೊಳೆತು ಸಡಿಲವಾಗಿತ್ತು. ಬಿರುಗಾಳಿ ಬೀಸಿದ ಕಾರಣ ಮರ ಬುಡ ಸಮೇತ ಉರುಳಿ ಕುಮಾರಸ್ವಾಮಿ ಮೇಲೆ ಬಿದ್ದಿತು. ಕುಮಾರಸ್ವಾಮಿ ಪತ್ನಿ, ಒಬ್ಬ ಮಗ ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನು ಅಗಲಿದ್ದಾರೆ. ಹಾಲಿನ ಬೆಲೆ ಹೆಚ್ಚಳ ಮಾಡಬೇಕು ಎಂದು ಒತ್ತಾಯಿಸಿ ರೈತ ಸಂಘ ಹಸಿರು ಸೇನೆ ಮುಖಂಡರು ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು. ಹಾಲಿನ ಬೆಲೆ ಹೆಚ್ಚಳ ಮಾಡಿ ಹಾಲು ಉತ್ಪಾದಕರಿಗೆ ನೆರವಾಗಬೇಕೆಂದು ಒತ್ತಾಯಿಸಿ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ರೈತ ಸಂಘ ಮತ್ತು ಹಸಿರು ಸೇನೆ ಮುಖಂಡರು ಪ್ರತಿಭಟನೆ ನಡೆಸಿದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬರಡು ಭೂಮಿಯಾಗಿದ್ದು ರೈತರು ಸಾವಿರಾರು ಅಡಿಗಳ ಆಳದಿಂದ ನೀರನ್ನು ತೆಗೆದು ವ್ಯವಸಾಯ ಮಾಡುತ್ತಿದ್ದು ರೇಷ್ಮೆ ಗೂಡಿನ ಬೆಲೆ ಸುಮಾರು 100 ರೂಪಾಯಿಗೆ ಕಡಿಮೆಯಾಗಿದೆ. ಗಾಯದ ಮೇಲೆ ಬರೆ ಎಳೆದಂತೆ ಹಾಲಿನ ಒಕ್ಕೂಟ 1 ಲೀಟರ್ ಹಾಲಿಗೆ 3 ರೂಪಾಯಿ ಕಡಿಮೆ ಮಾಡಿದ್ದು ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆಂದು ರೈತ ಮುಖಂಡರುಗಳು ಆರೋಪಿಸಿದರು.
ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ನೇತೃತ್ವದಲ್ಲಿ ರೈತರು ಶಿಡ್ಲಘಟ್ಟ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಗ್ರೇಟು ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ವೀರಾಪುರ ಮುನಿರಂಜಪ್ಪ, ರಮೇಶ್, ಎಂಎಸ್ ನಾರಾಯಣಸ್ವಾಮಿ, ಕೃಷ್ಣಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ರಾಷ್ಟೀಯ ಹೆದ್ದಾರಿ 206ಕ್ಕೆ ಜಮೀನು ಪಡೆದು ರೈತರಿಗೆ ಅನ್ಯಾಯವಾಗಿದ್ದು ಸರ್ಕಾರದ ವಿರುದ್ಧ ಈ ತಿಂಗಳ 25ರಂದು ಪ್ರತಿಭಟನೆ ನಡೆಸುವುದಾಗಿ ಮುಖಂಡರು ತಿಳಿಸಿದ್ದಾರೆ. ರಾಷ್ಟೀಯ ಹೆದ್ದಾರಿ 206ರ ಅಗಲೀಕರಣದಲ್ಲಿ ರೈತರಿಗೆ ಅನ್ಯಾಯ ಮಾಡಿ ಭೂಮಿ ಕಸಿದುಕೊಳ್ಳುವ ಪ್ರಯತ್ನ ನಡೆದಿದೆ. ಇದನ್ನು ವಿರೋಧಿಸಿ ಈ ತಿಂಗಳ 25ರಂದು ಹೆದ್ದಾರಿ ಸಂತ್ರಸ್ತರ ಹೋರಾಟ ಸಮಿತಿ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸುವರು ಎಂದು ಸಮಿತಿಯ ಎಸ್ಎನ್ ಸ್ವಾಮಿ ತಿಳಿಸಿದರು. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆದ್ದಾರಿಗೆ ಜಮೀನು ನೀಡುವ ಮೂಲಕ ಸಾಕಷ್ಟು ರೈತರು ತಮ್ಮ ಜೀವನ ಕಳೆದುಕೊಳ್ಳುತ್ತಿದ್ದಾರೆ. ಈ ಮೂಲಕ ರೈತರನ್ನ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆದಿದೆ ಎಂದು ಹೇಳಿದರು. ವಶಪಡಿಸಿಕೊಂಡ ಭೂಮಿಗೆ ವೈಜ್ಞಾನಿಕ ಬೆಲೆ ನೀಡದೆ ಅನಾದಿಕಾಲದ ಬೆಲೆ ಇಟ್ಟು ಈಗ 4 ಪಟ್ಟು ನೀಡುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದಾರೆ ಎಂದರು. ಕುಟುಂಬಗಳು ರೈತರು ಬಿದಿ ಬೀಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಪ್ಯಾಕೇಜ್ ಒನ್ ಬಗ್ಗೆ. ಪ್ಯಾಕೇಜ್ ಒನ್ ಬಂದು ಮಲ್ಲಸಂದ್ರದಿಂದ ಕರಡಿವರೆಗೆ ಬರುತ್ತೆ. ಇದರಲ್ಲಿ 106 ಎಕರೆ ಜಮೀನು ಕಳ್ಕೊಳ್ತಾ ಇದ್ದಾರೆ, ಮನಮಠಗಳನ್ನು ಕಳ್ಕೊಳ್ತಾ ಇದ್ದಾರೆ. ದುರಂತ ಅಂದರೆ ಈ ರಾಷ್ಟ್ರೀಯ ಹೆದ್ದಾರಿ ನಿಜವಾಗ್ಲೂ ಜನೋಪಯೋಗಿ ಅಲ್ಲ. ಯಾರೂ ಕೂಡ ಇದ್ರ ಬಗ್ಗೆ ಕೇಳಿರಲಿಲ್ಲ, ಇದ್ರ ಬಗ್ಗೆ ಎಲ್ಲೂ ಬೇಡಿಕೆ ಇಲ್ಲ. ಬದಲಿಗೆ ನಮಗೆ ಈ ಭಾಗದಲ್ಲಿ ಬೇಕಾಗಿರೋದು ರೈಲ್ವೆ ಮಾರ್ಗಗಳು, ಜೋಡಿ ಮಾರ್ಗಗಳಾಗಬೇಕು, ಹೆಚ್ಚು ರೈಲು ಬಿಡಬೇಕು. ಇದು ವಾಹನ ಸಂದಣಿಯನ್ನು ಕೂಡ ಕಡಿಮೆ ಮಾಡುತ್ತೆ, ಜನಗಳಿಗೆ ಬಹಳ ಕಡಿಮೆ ದರದಲ್ಲಿ ಪ್ರಯಾಣ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಆದರೆ ಕೇವಲ ಉದ್ಯಮಪತಿಗಳನ್ನು ಉದ್ಧಾರ ಮಾಡೋದಕ್ಕೆ, ಕಾಂಟ್ರಾಕ್ಟರ್ಗಳನ್ನು ಉದ್ಧಾರ ಮಾಡೋದಕ್ಕೆ, ಬಂಡವಾಳಗಾರರನ್ನು ಉದ್ಧಾರ ಮಾಡೋದಕ್ಕೆ ಈ ರಾಷ್ಟ್ರೀಯ ಹೆದ್ದಾರಿ ಅನ್ನೋ ಒಂದು ದೊಡ್ಡ ದಂಧೆ ನಡೀತಾ ಇದೆ. ಈ ದಂಧೆಗೆ ರೈತರು ಜೀವವನ್ನು ಕೊಡಬೇಕಾಗಿದೆ, ಜೀವನವನ್ನು ಕಳ್ಕೋಬೇಕಾಗಿದೆ. ದುರಂತ ಏನು ಅಂತಂದ್ರೆ, ರೈತರೇ ತಾವು ಮಾರಾಟ ಇಟ್ಟಿಲ್ಲದೆ ಇರುವಂತಹ ಒಂದು ಭೂಮಿಯನ್ನು ಕಸಿದುಕೊಂಡು ಹುಡುಗಾತಿನ ಪರಿಹಾರವನ್ನು ಕೊಡಬೇಕು ಅಂತ ಇದ್ದಾರೆ. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ಹೆದ್ದಾರಿಗೆ ಜಮೀನು ನೀಡುವ ರೈತರಿಗೆ ಪರಿಹಾರದ ಜೊತೆಗೆ ಬೇರೆ ಕಡೆ ಜಮೀನು ನೀಡಬೇಕು ಎಂದು ಒತ್ತಾಯಿಸಿದರು. ಹೇಳ್ತಾ ಇಲ್ಲ, ಇವತ್ತು ರಸ್ತೆ ಅಗಲೀಕರಣದಲ್ಲಿ ಬಹಳಷ್ಟು ಕಡೆ ತುಮಕೂರಿಂದ ಹಿಡಿದು ಅರಸೀಕೆರೆವರೆಗೆ ಅವರಿಗೆ ಬೇಕಾದಂತ ರೀತಿಯಲ್ಲಿ ರಸ್ತೆಯನ್ನ ಅಗಲೀಕರಣ ಮಾಡತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಇವತ್ತು ಇವರ ಒಂದು ಚೌಕಟ್ಟಿನಲ್ಲಿ ಏನು ಪ್ರಾಧಿಕಾರದವರು ಸರ್ವೆ ಮಾಡ್ತಾ ಇದ್ದಾರೆ, ಕೇಂದ್ರ ಸ್ಥಾನದ ಎರಡು ಭಾಗದಲ್ಲಿ ಸಮಾನವಾಗಿ ಭೂಮಿಯನ್ನು ಸ್ವಾಧೀನ ಮಾಡ್ಕೊಂಡು ಹೋಗಬೇಕು. ಕೆಲವು ಕಡೆ ಭೂ ಸ್ವಾಧೀನ ಕೆಲವು ಕಡೆ ಜಾಸ್ತಿ ಆಗ್ತಕ್ಕಂಥದ್ದು, ಕೆಲವು ಭಾಗದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಈ ರೀತಿಯದ್ದು ನಡೆದಿದೆ. ಇದರಲ್ಲಿ ಯಾರ ಪಾತ್ರ ಇದೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಬಹಿರಂಗ ಆಗ್ತದೆ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಯಾರ ಪಾತ್ರ ಇದೆ ಅಂತಕ್ಕಂಥದ್ದು ಮತ್ತೆ ಅದರ ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತದೆ. ಮುಖಂಡರಾದ ದೇವರಾಜು, ಲೋಕೇಶ್, ದಯಾನಂದ್, ಜಗದೀಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮಾಗಡಿ ತಾಲೂಕು ಅಗಲಕೋಟೆ ಗೊಲ್ಲರಹಟ್ಟಿಯಲ್ಲಿ ಗುಡಿಸಲಿಗೆ ಬೆಂಕಿ ಬಿದ್ದು 26 ಮೇಕೆಗಳು, 4 ದನಗಳು ಸಜೀವ ದಹನವಾಗಿವೆ. ಮಾಗಡಿ ತಾಲೂಕಿನ ಅಗಲಕೋಟೆ ಗೊಲ್ಲರಹಟ್ಟಿಯಲ್ಲಿ ಕೆಂಪಣ್ಣ ಎಂಬುವರಿಗೆ ಸೇರಿದ ಗುಡಿಸಲಿಗೆ ಬೆಂಕಿ ಬಿದ್ದು ಜಾನುವಾರುಗಳು ಸುಟ್ಟು ಕರಕಲಾಗಿವೆ. ಆಕಸ್ಮಿಕ ಬೆಂಕಿ ತಗುಲಿ ಗುಡಿಸಲಿನಲ್ಲಿದ್ದ 26 ಮೇಕೆ, 2 ಹಸು, 2 ಹೋರಿ ಹಾಗೂ ದವಸಧಾನ್ಯ ಸೇರಿದಂತೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ. ಗ್ರಾಮದ ಬಡ ರೈತ ಕೆಂಪಣ್ಣ ಅವರಿಗೆ ಸೇರಿದ 2 ಗುಡಿಸಲುಗಳಲ್ಲಿ ಒಂದರಲ್ಲಿ ಕೆಂಪಣ್ಣ ವಾಸವಿದ್ದು ಮತ್ತೊಂದು ಗುಡಿಸಲಿನಲ್ಲಿ ಸಾಕುಪ್ರಾಣಿ ಕಟ್ಟುತ್ತಿದ್ದರು. ಮೊದಲಿಗೆ ಸಾಕುಪ್ರಾಣಿಗಳಿರುವ ಗುಡಿಸಲಿಗೆ ಬೆಂಕಿ ಹೊತ್ತಿಕೊಂಡಿದ್ದನ್ನು ನೋಡಿದ ಕೆಂಪಣ್ಣ ಸುತ್ತಮುತ್ತಲಿನವರನ್ನು ಕೂಗಿಕೊಂಡಾಗ ಒಟ್ಟು 30 ಮೇಕೆಗಳಲ್ಲಿ 26 ಮೇಕೆ ಸಂಪೂರ್ಣ ಸುಟ್ಟು ಹೋಗಿದ್ದವು. 4 ಮೇಕೆ ಅರ್ಧ ಬೆಂದ ಸ್ಥಿತಿಯಲ್ಲಿ ಕಣ್ಣು ಕಳೆದುಕೊಂಡಿವೆ. ಉಳಿದಂತೆ 2 ಹೋರಿ ಸೇರಿದಂತೆ ಒಟ್ಟು 4 ನಾಟಿ ಹಸು, 20 ಕೋಳಿ ಬೆಂಕಿಗಾಹುತಿಯಾಗಿವೆ. ಸದ್ಯಕ್ಕೆ ಇದ್ದ ಜಾನುವಾರು ಕಳೆದುಕೊಂಡು ಬೀದಿಯಲ್ಲಿ ವಾಸ ಮಾಡುವಂತಾಗಿದೆ. ರಾತ್ರಿಯೇ ಶಾಸಕರು ಬಂದು ಪರಿಹಾರ ನೀಡುವ ಭರವಸೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕು ಎಂದು ಕೆಂಪಣ್ಣ ತಿಳಿಸಿದರು. ಗ್ರಾಮಸ್ಥ ರಂಗಸ್ವಾಮಿ ಮಾತನಾಡಿ, ನಮ್ಮ ಗೊಲ್ಲರಹಟ್ಟಿಯಲ್ಲಿ 15 ಮನೆಗಳಿತ್ತು. ರಾತ್ರಿ ನಡೆದ ಅವಘಡದಲ್ಲಿ ಕೆಂಪಣ್ಣ ಕೂಗಿಕೊಂಡಾಗ ಅಗ್ನಿಶಾಮಕಕ್ಕೆ ಕರೆ ಮಾಡಲು ನಮ್ಮ ಊರಿಗೆ ಸುಮಾರು 1 ಕಿಲೋಮೀಟರ್ ಕಾಲುದಾರಿಗೆ ಹೊರತು ದೊಡ್ಡ ರಸ್ತೆ ಇಲ್ಲ.
ಇನ್ನು ಅಗ್ನಿಶಾಮಕ ಸಿಬ್ಬಂದಿ ಹೇಗೆ ಬರಲು ಸಾಧ್ಯ? ಬಡ ರೈತ ಕೆಂಪಣ್ಣನಿಗೆ ಗ್ರಾಮ ಪಂಚಾಯಿತಿಯವರು ವಸತಿ ಯೋಜನೆಯಲ್ಲಿ ಮನೆ ಕಟ್ಟಲು ಅವಕಾಶ ಕಲ್ಪಿಸಿದ್ದರೆ ಗುಡಿಸಲಿನಲ್ಲಿರುವ ಪರಿಸ್ಥಿತಿ ಎದುರಾಗುತ್ತಿರಲಿಲ್ಲ, ಈ ದುರಂತವು ಸಂಭವಿಸುತ್ತಿರಲಿಲ್ಲ ಎಂದರು. ಏಕೆಂತಂದ್ರೆ ಇಲ್ಲಿ ಒಂದು ಸಣ್ಣ ವೆಹಿಕಲ್ ಕೂಡ ಬರ್ಲಿಕ್ಕೆ ಅಂತಂದ್ರೆ ನಮ್ಗೆ ಫೈರ್ ಆದ್ರೆ ಈ ತರ ಅವಘಡ ನಡೆದಾಗ ಫೈರ್ ಇಂಜಿನ್ ಗೆ ನಾವು ಫೋನ್ ಮಾಡಕ್ಕೂ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಕೇಂದ್ರ ಬಂದ್ರೂ ಪ್ರಯೋಜನ ಇಲ್ಲ. ಆ ತರ ಪರಿಸ್ಥಿತಿಗಳಾಗಿ ಇವತ್ತು ನೋಡಿ ಈ ತರ ಎಲ್ಲ ನಿವಾಸಗಳಾಗಿದೆ. ನಮ್ಗೆ ಯಾರೇ ಒಂದು ಕಾಯಿಲೆ ಕಸಲು ಬಂದ್ರು ನಾವು ಇಲ್ಲಿಂದ ಮೂರು ಸುಮಾರು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ವರೆಗೂ ನಾವು ಹಿಂಸೆಯಿಂದ ಹೋಗ್ಬೇಕು. ಅದರಿಂದ ನಮಗೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡ್ತಾ ಇದ್ರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ಬೇಕಂತ ತಮ್ಮಲ್ಲಿ ದಯವಿಟ್ಟು ನಾವು ಕಡೆಯಿಂದ ಕೇಳ. ರಾತ್ರಿ ಏನೇನು ಲಾಸ್ ಆಗಿದೆ ಸರ್? ಸರ್ ರಾತ್ರಿ ನೋಡಿ ಆಕಸ್ಮಿಕವಾಗಿ ಏನಾಗ್ತೀವಿ ಏನಾಯ್ತು ಅಂತಂದ್ರೆ ನಮಗೆ ಗೊತ್ತಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ನೆನೆ ಬೆಂಕಿ ಕಾಣಿಸ್ಕೊಂಡು ಈ ಥರ ಮೇಕೆಗಳು ಮತ್ತು ದನಗಳು ಸುಮಾರು ಒಂದು ಇಪ್ಪತ್ತು ಮೇಕೆಗಳು. ಸ್ಥಳಕ್ಕೆ ಮಾಗಡಿ ಶಾಸಕ ಎ ಮಂಜುನಾಥ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೃಷ್ಣಮೂರ್ತಿ, ತಹಶೀಲ್ದಾರ್ ಶಿವಕುಮಾರ್ ಮತ್ತಿತರರು ಭೇಟಿ ನೀಡಿ ರೈತ ಕೆಂಪಣ್ಣನಿಗೆ ಸಾಂತ್ವನ ಹೇಳಿದರು. ಬೀಡಾಡಿ ದನಗಳು ಮತ್ತೆ ರಸ್ತೆಗೆ ಬಂದು ತಮ್ಮ ಹಾವಳಿ ಶುರುಬಿಟ್ಟುಕೊಂಡಿವೆ. ತುಮಕೂರು ಪಾಲಿಕೆ ಆಯುಕ್ತರ ಎಚ್ಚರಿಕೆಗೆ ದನಗಳ ಮಾಲೀಕರು ತಲೆಕೆಡಿಸಿಕೊಳ್ಳುತ್ತಿಲ್ಲ. ತುಮಕೂರಿನ ರಸ್ತೆಗಳಲ್ಲಿ ಬಿಡಾಡಿ ದನಗಳ ಹಾವಳಿ ಮುಂದುವರೆದಿದೆ. ರಸ್ತೆಗಳ ಮಧ್ಯೆ ನಿಂತು ವಾಹನ ಸವಾರರಿಗೆ ನಿತ್ಯ ಕಿರಿಕಿರಿ ಉಂಟು ಮಾಡುತ್ತಿದೆ. ನಗರಪಾಲಿಕೆ ಆಯುಕ್ತರು ಬಿಡಾಡಿ ದನಗಳನ್ನ ಮಾಲೀಕರು ರಸ್ತೆಗೆ ಬಿಡಬಾರದು, ಬಿಟ್ಟರೆ ಅವುಗಳನ್ನ ವಶಕ್ಕೆ ಪಡೆಯುವುದಾಗಿ ಹೇಳಿ ಪ್ರಕಟಣೆ ನೀಡುತ್ತಿದ್ದರು. ಆದರೆ ದನಗಳ ಮಾಲೀಕರು ಮಾತ್ರ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಸುಮ್ಮನಿದ್ದರು. ಒಂದು ವಾರದ ಹಿಂದೆ ಕಾರ್ಯಾಚರಣೆಗೆ ಇಳಿದ ಪಾಲಿಕೆ ಆಯುಕ್ತರು ಬಿಡಾಡಿ ದನಗಳನ್ನು ಹಿಡಿದು ಬೇರೆಡೆಗೆ ಸಾಗಿಸುವ ಕಾರ್ಯಕ್ಕೆ ಮುಂದಾದ್ರು. ಆಗ ಓಡೋಡಿ ಬಂದ ದನಗಳ ಮಾಲೀಕರು ನಾಲ್ಕೈದು ದಿನ ಸಮಯ ಕೊಡಿ, ನಮ್ಮ ದನಗಳನ್ನು ರಸ್ತೆಗೆ ಬಿಡುವುದಿಲ್ಲ ಎಂದು ಹೇಳಿಕೊಂಡ್ರು. ಆದರೆ ಒಂದು ವಾರ ಕಳೆದಿದೆ, ದನದ ಮಾಲೀಕರು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ದನಗಳು ಮತ್ತೆ ರಸ್ತೆಗೆ ಬಂದು ಮಲಗುತ್ತಿವೆ. ಪಾಲಿಕೆ ಸದಸ್ಯರು ಈಗ ಯಾವ ಕ್ರಮ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತಿಪಟೂರು ತಾಲೂಕು ನುಣವಿನಕೆರೆ ಸರ್ಕಾರಿ ಪದವಿ ಕಾಲೇಜು ಆವರಣ ಕುಡುಕರ ತಾಣವಾಗಿದೆ. ಕಿಡಿಗೇಡಿಗಳು ಕಾಲೇಜಿನ ಕಿಟಕಿ ಗಾಜು ಹೊಡೆದು ಹಾಳು ಮಾಡಿದ್ದಾರೆ. ತಿಪಟೂರು ತಾಲೂಕು ನೊಣವಿನಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣ ಪ್ರವೇಶಿಸಿದವರಿಗೆ ಅಲ್ಲಿನ ಅಸಹ್ಯ ವಾತಾವರಣ ಗೋಚರಿಸುತ್ತದೆ. ಪ್ರಶಾಂತವಾಗಬೇಕಿದ್ದ ಕಾಲೇಜು ಆವರಣ ಗಿಡ ಪೊದೆ ಬೆಳೆದು ಗಲೀಜಾಗಿದೆ. ಕುಡುಕರ ನೆಲೆ ಬೀಡಾಗಿರುವುದು ಕಾಣುತ್ತದೆ. ಕಾಲೇಜು ಸುತ್ತಲೂ ಮದ್ಯದ ಖಾಲಿ ಬಾಟಲುಗಳು, ಸುಟ್ಟ ಬಿಡಿ ಸಿಗರೇಟು ತುಂಡುಗಳು ಎಲ್ಲೆಡೆ ಕಾಣುತ್ತವೆ. ನೊಣವಿನಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಕಟ್ಟಡವಿದೆ. ವಿಶಾಲವಾದ ಕಾಲೇಜು ಮೈದಾನವಿದೆ. ಆದರೆ ನಿರ್ವಹಣೆ ಸರಿಯಿಲ್ಲ. ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವವರಿಲ್ಲ. ರಾತ್ರಿ ವೇಳೆ ಕಾಲೇಜಿಗೆ ರಜೆಗಿದ್ದ, ಹಗಲು ವೇಳೆ ಕಾಲೇಜು ಆವರಣವನ್ನ ಕುಡುಕರ ಗ್ಯಾಂಗ್ ಬಂದು ಕುಡಿತದ ಅಡ್ಡ ಮಾಡಿಕೊಳ್ತಾರೆ. ವಿರೋಧಿಸುವ ಜನರ ವಿರುದ್ಧವೇ ತಿರುಗಿ ಬೀಳುವ ಐವರನ್ನ ನಿರ್ಬಂಧಿಸುವವರೇ ಇಲ್ಲದಂತಾಗಿದೆ. ಕಿಡಿಗೇಡಿಗಳು ಕಾಲೇಜಿನ ಕಿಟಕಿ ಬಾಗಿಲು ಗಾಜು ಹೊಡೆದು ಹಾಳು ಮಾಡಿದ್ದಾರೆ. ಆವರಣ ತುಂಬಾ ಗಲೀಜು ಮಾಡಿದ್ದಾರೆ. ನೀರು ಸರಬರಾಜಿನ ಪೈಪ್ಗಳನ್ನು ಕಿತ್ತು ಹಾಕಿದ್ದಾರೆ.
ಕಾಲೇಜು ಆವರಣದ ತುಂಬಾ ಪಾರ್ಥೀನಿಯಂ ಗಿಡ ಬೆಳೆದು ಪೊದೆಯಾಗಿದೆ. ವಿಷ ಜಾಂತುಗಳು ಇಲ್ಲಿ ಸೇರಿಕೊಂಡು ವಿದ್ಯಾರ್ಥಿಗಳು ಓಡಾಡಲು ಹೆದರುವಂತಾಗಿದೆ. ಕಾಲೇಜು ಆವರಣವನ್ನು ಸ್ವಚ್ಛಗೊಳಿಸಿ ಬೋಂಡರು ಕಾಲೇಜು ಕಾಂಪೌಂಡ್ ಒಳಗೆ ಬಾರದಂತೆ ಕ್ರಮ ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳು ಪ್ರಶಾಂತವಾಗಿ ಪಾಠ ಕೇಳುವಂತಹ ವಾತಾವರಣ ನಿರ್ಮಾಣ ಮಾಡಿ ಎಂದು ಗ್ರಾಮಸ್ಥರು ಕಾಲೇಜು ಆಡಳಿತ ಮಂಡಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕ್ರಮ ತೆಗೆದುಕೊಂಡಿಲ್ಲ. ಈ ಕಾಲೇಜಿನ ಬಿಎ ಹಾಗೂ ಬಿಕಾಂ ತರಗತಿಯಲ್ಲಿ 30 ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ. ಕಾಲೇಜು ನಿರ್ವಹಣೆ ಸರಿಯಾಗಿದ್ದರೆ ಮುಂದಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಪ್ರವೇಶ ಸಂಖ್ಯೆ ಕಡಿಮೆಯಾಗಿ ಸರ್ಕಾರ ಕಾಲೇಜು ಮುಚ್ಚುವ ಪರಿಸ್ಥಿತಿ ಬರಬಹುದು ಎಂಬುದು ಪೋಷಕರ ಆತಂಕವಾಗಿದೆ. ಮಧುಗಿರಿ ತಾಲೂಕು ಮಿಡಗೇಶಿ ಬಳಿ ಖಾಸಗಿ ಬಸ್ ಡಿಕ್ಕಿ ಹೊಡೆದು ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಮೃತರಾದರು. ಮಧುಗಿರಿ ತಾಲೂಕು ಬ್ರಹ್ಮಸಂದ್ರ ಗೇಟ್ ಬಳಿ ಖಾಸಗಿ ಬಸ್ ಡಿಕ್ಕಿ ಹೊಡೆದು ದ್ವಿಚಕ್ರ ವಾಹನ ಸವಾರ ಮೃತಪಟ್ಟಿದ್ದಾನೆ. ಮೃತನನ್ನ ಏರಣ್ಣ ಎಂದು ಗುರುತಿಸಲಾಗಿದೆ. ಮಧುಗಿರಿಯಿಂದ ಹೊಸಕೆರೆ ಮಾರ್ಗವಾಗಿ ಐಡಿ ಹಳ್ಳಿಗೆ ಹೋಗುತ್ತಿದ್ದ ಮಾರುತಿ ಕೃಪಾ ಬಸ್ ಡಿಕ್ಕಿ ಹೊಡೆಯಿತು. ದ್ವಿಚಕ್ರ ವಾಹನ ಚಾಲಕ ಏರಣ್ಣ ಸ್ಥಳದಲ್ಲೇ ಮೃತಪಟ್ಟರು. ಮಿಡಗೇಶಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಬಡಗನಾಡು ಬ್ರಾಹ್ಮಣರ ಸಂಘ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿತ್ತು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ಜಿಲ್ಲಾ ಬಡಗನಾಡು ಬ್ರಾಹ್ಮಣ ಸಂಘದಿಂದ ಆರೋಗ್ಯ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಶಿಬಿರ ಉದ್ಘಾಟಿಸಿ ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಬ್ರಾಹ್ಮಣರಿಗೆ ಆರ್ಥಿಕ ನೆರವು ನೀಡಲು ಮುಂದಾಗಿದ್ದಾರೆಂದು ಹೇಳಿದರು. ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪಿಸಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣರ ಅಭಿವೃದ್ಧಿಗೆ 25 ಕೋಟಿ ಅನುದಾನ ಮೀಸಲಿಟ್ಟಿರುವುದು ಶ್ಲಾಘನೀಯ ಎಂದು ಹೇಳಿದರು. ಈ ರೀತಿ ನಾನಾ ಅಭಿವೃದ್ಧಿ ನಿಗಮಗಳು ರಾಜ್ಯದಲ್ಲಿ ತಲೆ ಎತ್ತಿದ್ರು ಕೂಡ ಬಹಳ ಇವತ್ತು ಅವರು ಏನು ದೇವರ ಹತ್ರ ಅರ್ಚನೆ ಮಾಡಿ ಸರ್ಕಾರ ಅವರು ಮಜರಾಗಿ ಸಂಬಳ ಎಷ್ಟು ಕೊಡ್ತಾರೆ ಅನ್ನೋದು ಸರಿಯಾಗಿ ನನಗೆ ಮಾಹಿತಿ ಇಲ್ಲ. ಇಂತ ಒಂದು ಸಂದರ್ಭದಲ್ಲಿ ಅವರು ಈ ದೇಶಕ್ಕೆ ಅವರದೇ ಆದಂತ ಕೊಡುಗೆ ಇದೆ. ಯಾವುದೇ ಒಬ್ಬ ವ್ಯಕ್ತಿ ಕಷ್ಟ ಬಂದಾಗ ಮೊದಲನೇ ನೆನೆಯಲು ಡಾಕ್ಟರ್ನ, ಎರಡನೇ ದೇವರನ್ನ. ಈ ದೇವರು ಮತ್ತು ಡಾಕ್ಟರು ಎರಡು ಸರಿಸಮಾದಂತವರು. ಅವರು ಆರೋಗ್ಯ ಕಾಪಾಡಿ ನಮ್ಮನ್ನ ಪ್ರಾಣ ಉಳಿಸ್ತಾರೆ. ನಮ್ಮ ಕಷ್ಟ ಬಂದ್ರೆ ದೇವರೇ ನಮ್ಗೆ ರಕ್ಷಣೆ ಕೊಡೋದ ನಾವು ದೇವ್ರ ಮೊರೆ ಹೋಗ್ತೀರಿ. ಅದಾದ ನಂತರ ಉಳಿದವರು ಸಹಾಯ ಕೇಳಕ್ ಬರ್ತೀವಿ. ಸಂಘದ ಉಪಾಧ್ಯಕ್ಷ ಶೇಷಗಿರಿ ರಾವ್ ಮಾತನಾಡಿ, ವಿಪ್ರ ಸಮುದಾಯ ಸತ್ಯ ಮತ್ತು ಧರ್ಮವನ್ನು ಉಳಿಸಿಕೊಳ್ಳಬೇಕು. ಧರ್ಮ ಉಳಿದರೆ ಅಂತಃಶಕ್ತಿ ಬೆಳೆಯುತ್ತದೆ ಎಂದರು. ಪುರಸಭಾ ಸದಸ್ಯ ಸತೀಶ್, ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸತೀಶ್ ಕುಮಾರ್, ಪುರಸಭಾ ಸದಸ್ಯ ಭಾಸ್ಕರ್ ಮಂಜುನಾಥ್, ಮಾನಸ ಆಸ್ಪತ್ರೆಯ ಡಾ ನರಸಾರೆಡ್ಡಿ, ಡಾ ವಿಶ್ವನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎಂದು ಕನಕಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಒತ್ತಾಯಿಸಿದ್ದಾರೆ. ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಸರ್ಕಾರ ಅಗತ್ಯ ಸೌಲಭ್ಯ ನೀಡಬೇಕು ಎಂದು ಕನಕ ಗುರುಪೀಠದ ನಿಜಾನಂದಪುರಿ ಸ್ವಾಮೀಜಿ ಒತ್ತಾಯಿಸಿದರು. ಹರಿಹರ ಬಳಿ ಬೆಳ್ಳೂಡಿ ಕನಕ ಶಾಖಾ ಮಠದಲ್ಲಿ ಹಾಲುಮತ ಮಹಾಸಭಾದಿಂದ ನಡೆದ ಎಸ್ಟಿ ಹೋರಾಟ ಸಮಿತಿ ಸಭೆಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕುರುಬ ಸಮಾಜದಲ್ಲಿ ಸಾಕಷ್ಟು ಜನ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ರಾಜಕೀಯ ಸ್ಥಾನಮಾನಗಳಿಂದ ವಂಚಿತರಾಗಿದ್ದಾರೆ. ಇವರು ಸಮಾಜದ ಮುಖ್ಯವಾಹಿನಿಗೆ ಬರಲು ಸರ್ಕಾರ ಕುರುಬ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಕುರುಬ ಸಮುದಾಯದ ಹಲವು ನಾಯಕರು, ಎಸ್ಟಿ ಹೋರಾಟ ಸಮಿತಿ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು. ಜಾನಪದ ಕಲೆಯಲ್ಲಿ ಒಂದಾದ ಸೂತ್ರದ ಗೊಂಬೆ ಕಲೆ ನಶಿಸಿ ಹೋಗುತ್ತಿದೆ. ಈ ಕಲೆಯನ್ನು ಉಳಿಸಲು ಸರ್ಕಾರ ನೆರವಾಗಬೇಕು ಎಂದು ಮಾಗಡಿ ತಾಲೂಕು ಅಗಳಕೋಟೆ ಗೊಂಬೆ ಕಲಾವಿದ ಸತ್ಯನಾರಾಯಣ ಮನವಿ ಮಾಡಿದ್ದಾರೆ. ಆ
ಜಾನಪದ ಕಲೆ ನಶಿಸುತ್ತಿದೆ. ಒಂದು ಕಾಲದಲ್ಲಿ ಜನ ಮನ್ನಣೆ ಗಳಿಸಿದ್ದ ಜಾನಪದ ಕಲೆಗಳಲ್ಲಿ ಒಂದಾದ ಸೂತ್ರಭೂಮಿ ಪ್ರದರ್ಶನ ಕೂಡ ಕಣ್ಮರೆಯಾಗುತ್ತಿದೆ. ಗೊಂಬೆ ಕಲೆ ಹೊಸ ತಲೆಮಾರಿನವರು ಮುಂದುವರೆಸುತ್ತಿಲ್ಲ, ಅದನ್ನ ಸಾವಯವ ಮನಸ್ಸಿನವರು ಈಗ ಕಡಿಮೆಯಾಗುತ್ತಿದ್ದಾರೆ. ಈ ಕಲೆಯನ್ನ ಉಳಿಸಿ ಬೆಳೆಸಲು ಸರ್ಕಾರ ನೆರವಾಗಬೇಕು ಎಂಬುದು ಮಾಗಡಿ ತಾಲೂಕು ಅಗಲಕೋಟೆಯ ಗೊಂಬೆ ಕಲಾವಿದರಾದ ನರಸಿಂಹಪ್ಪ ಕುಟುಂಬದವರು ಈಗಲೂ ಸೂತ್ರದ ಗೊಂಬೆ ಪ್ರದರ್ಶನ ನೀಡುತ್ತಾ ಕಲೆ ಉಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಎರಡು ಮೂರು ತಲೆಮಾರದಿಂದ ಬಳಸುತ್ತಾ ಬಂದಿರುವ ಸೂತ್ರದ ಗೊಂಬೆಗಳನ್ನ ಇಟ್ಟುಕೊಂಡು ಆಹ್ವಾನ ಬಂದ ಊರಿಗೆ ಹೋಗಿ ಸೂತ್ರದ ಗೊಂಬೆ ಪ್ರದರ್ಶನ ಮಾಡ್ತಾರೆ. ಹಿಂದೆ ರಾಜ್ಯ ಮಹಾರಾಜರು ಸೂತ್ರದ ಗೊಂಬೆ ಪ್ರದರ್ಶನ ಏರ್ಪಡಿಸುತ್ತಿದ್ದರಂತೆ. ಆಗ ನಾಟಕ ಇಂತಹ ಗೊಂಬೆ ಪ್ರದರ್ಶನಗಳೇ ಹಳ್ಳಿ ಜನರಿಗೆ ಮನೋರಂಜನೆಯಾಗಿದ್ವು. ಈಗ ಕಾಲ ಬದಲಾಗಿ ಜನರ ಅಭಿರುಚಿ ಬದಲಾಗಿದೆ. ಗೊಂಬೆ ಕಲೆ ಕೇಳುವವರೇ ಇಲ್ಲ ಎಂದು ನರಸಿಂಹಪ್ಪನವರ ಮೊಮ್ಮಗ ಸತ್ಯನಾರಾಯಣ್ ಹೇಳುತ್ತಾರೆ. ನಮ್ಮ ತಂದೆ ನನಗೆ ಇದನ್ನು ತೋರಿಸ್ಕೊಟ್ಟಿದ್ದಾರೆ, ಈ ಸೂತ್ರ ಬೊಂಬೆ ಆಡೋಣ. ಅವರು ತುಂಬ ಚೆನ್ನಾಗಿ ನನಗೆ ಕಲಿಸ್ಕೊಟ್ಟಿದ್ದಾರೆ. ನಾನು ಏನಿಲ್ಲ ಅಂದ್ರೆ 10ನೇ ಕ್ಲಾಸಿಂದ ನಾನು ಇದನ್ನ ಕಲ್ತ್ಕೊಂಡ್ಬಂದೆ. ಏನಿಲ್ಲ ಅಂದ್ರೆ ಅವ್ರಿಗೆ ಸಿಕ್ಕಿರೋಂತ ಅವರಿಗೆ 40 ವರ್ಷದಲ್ಲಿ ಸಿಕ್ಕಿರ್ತಕ್ಕಂಥ ಏನೇ ಪ್ರಶಸ್ತಿ ಪುರಸ್ಕಾರಗಳಾಗಲಿ ಇದೇ ಅಲ್ಲಿ ನನಗೆ 3 ವರ್ಷದಲ್ಲೇ ಸಿಕ್ಕಿದ್ದು. ನನಗೆ ಇದು ತುಂಬ ಲಕ್ಕಿ ಅನ್ಸುತ್ತೆ, ಯಾಕೆಂದ್ರೆ ಅವರು 40 ವರ್ಷದಿಂದ ಕಷ್ಟ ಬಿಡ್ತಾ ಇದ್ರು, ಅವ್ರಿಗೇನೇ ಅಲ್ಲಿ ಒಂದು ಪುರಸ್ಕಾರ ಅಲ್ಲಿ ಏನೂ ಸಿಕ್ಕಿರಲಿಲ್ಲ. ನಾನು 3 ವರ್ಷದಿಂದ ಸ್ಟಾರ್ಟ್ ಮಾಡಿದೀನಿ, ನನಗೆ ಮತ್ತೆ ಅವರಿಗೆ ತುಂಬಾ ಒಟ್ಟೆನೇ ಪ್ರಶಸ್ತಿಗಳು ಸಿಗ್ತಾ ಇದೆ, ತುಂಬಾ ಖುಷಿ ಆಗತ್ತೆ. ಬನ್ನಿ ಆಯ್ತು ಕೊಡ್ಸೋಣ ಕಾರ್ಯಕ್ರಮಗಳು ಅಂತ ಹೇಳ್ತಾರೆ, ಆದ್ರೆ ಮುಂದೆ ಬರೀ ಆಶ್ವಾಸನೆ ಆಗಿದೆ ಹೊರತು ಹಿಂದಿನ ಇದ್ದ ಶಾಸಕರೆಲ್ಲರೂ ಹಾಗೆ ಇದು ಮಾಡಿಕೊಂಡು ನಶಿಸಿ ಹೋಗ್ತಾರೆ ಇದೆ ಸರ್. ತೋರಿಸ್ಬೋದು, ಆದ್ರೆ ವಿಷಯನೇ ಸಹಕಾರನೇ ಇಲ್ವಲ್ಲ ಸರ್. ಈ ಕಲೆಯನ್ನ ಉಳಿಸಿ ಬೆಳೆಸಲು ಸರ್ಕಾರ ಕಾಳಜಿ ವಹಿಸಬೇಕು, ಕಲಾವಿದರಿಗೆ ನೆರವು ನೀಡಿ ಸೂತ್ರದ ಗೊಂಬೆ ಪ್ರದರ್ಶನ ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಶಿಡ್ಲಘಟ್ಟದಲ್ಲಿ ವಿಪ್ರ ಸೇವಾ ಟ್ರಸ್ಟ್ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ವಿತರಿಸಿ ಪ್ರಶಂಸಿಸಿತು. ಶಿಡ್ಲಘಟ್ಟದಲ್ಲಿ ವಿಪ್ರ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿ ಸುಬ್ರಹ್ಮಣ್ಯರವರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೆರವೇರಿಸಿದರು. ಪ್ರತಿಭೆ ಮಣ್ಣಿನಲ್ಲಿ ಹುದುಗಿರುವ ವಜ್ರದಂತೆ, ಸಾಧನೆಯಿಂದ ಮಾತ್ರ ಪ್ರತಿಭೆಯನ್ನು ಹೊರತರಲು ಸಾಧ್ಯ ಎಂದು ಸುಬ್ರಹ್ಮಣ್ಯರವರು ಈ ಸಂದರ್ಭದಲ್ಲಿ ತಿಳಿಸಿದರು. ವಿಪ್ರ ಸಮಾಜದ ಮುಖಂಡ ಮೇಜರ್ ಕೆ ಅನಂತ ಪದ್ಮನಾಭ ರಾವ್, ವೈದ್ಯ ಡಾಕ್ಟರ್ ಬಿಎನ್ ಮುರಳೀಧರ್, ಪ್ರಮುಖರಾದ ಗುರುರಾಜ್ ರಾವ್, ವೈಎ ಅರುಣ್ಕುಮಾರ್ ಮತ್ತಿತರರನ್ನು ಸನ್ಮಾನಿಸಲಾಯಿತು. ಶಾಸಕ ವಿ ಮುನಿಯಪ್ಪ, ಟ್ರಸ್ಟ್ನ ಅಧ್ಯಕ್ಷ ಸತ್ಯನಾರಾಯಣ ರಾವ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಮಂಚಲದೊರೆಯಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಮಾಂಚಲದುರಿ ಗ್ರಾಮದಲ್ಲಿ ಕ್ಲಸ್ಟರ್ ವ್ಯಾಪ್ತಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ವಿವಿಧ ಶಾಲೆ ವಿದ್ಯಾರ್ಥಿಗಳು ಜನಪದ ಗೀತೆ, ಏಕಪಾತ್ರಾಭಿನಯ, ಚಿತ್ರಕಲೆ, ಕ್ಲೇ ಮಾಡೆಲಿಂಗ್, ಛದ್ಮವೇಷ ಅಭಿನಯ ಮುಂತಾದ ಕಲೆ ಪ್ರದರ್ಶಿಸಿ ತಮ್ಮ ಪ್ರತಿಭೆ ಅನಾವರಣಗೊಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ, ತಾಲೂಕು ಪಂಚಾಯಿತಿ ಸದಸ್ಯೆ ಜಯಮ್ಮ, ಸಿಆರ್ಪಿಗಳಾದ ಭೀಮಣ್ಣ, ಸಚ್ಚಿದಾನಂದ ಹಾಗೂ ಎಸ್ಡಿಎಂಸಿ ಸದಸ್ಯರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಶಾಲೆಗಳ ವಿಲೀನ ಬೇಡ, ಎಲ್ಲಾ ಶಾಲೆಗಳನ್ನು ಉಳಿಸಿ, ತುಮಕೂರಿನಲ್ಲಿ ಎಸ್ಐಒ ಸಂಘಟನೆ ಒತ್ತಾಯ.
ರಾಷ್ಟ್ರೀಯ ಹೆದ್ದಾರಿ 206ಕ್ಕೆ ಜಮೀನು ನೀಡಿದ ರೈತರಿಗೆ ಅನ್ಯಾಯ, ಸರ್ಕಾರದ ವಿರುದ್ಧ ಹೋರಾಟಕ್ಕೆ ರೈತರು ಸಜ್ಜು. ಗುಡಿಸಲಿಗೆ ಆಕಸ್ಮಿಕ ಬೆಂಕಿ, 24 ಕುರಿಗಳು 4 ದನಗಳು ಸಜೀವ ದಹನ. ಮಾಗಡಿ ತಾಲೂಕು ಅಗಳಕೋಟೆಯಲ್ಲಿ ಈ ದುರಂತ. ತುಮಕೂರಿನಲ್ಲಿ ಮುಂದುವರೆದಿದೆ ಬೀಡಾಡಿ ದನಗಳ ಹಾವಳಿ, ನಗರ ಪಾಲಿಕೆ ನಿರ್ಲಕ್ಷ್ಯ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.